ನಾನು ದಕ್ಷಿಣಾಮೂರ್ತಿ ಬಗ್ಗೆ ಹೇಳಿದಾಗ ಹೇಳಿದ್ನಲ್ಲ ಅಲ್ವಾ. ಸೊ ಉತ್ತರ ಮತ್ತು ದಕ್ಷಿಣ ಇದು ಭೂಗೋಳಕ್ಕೆ ಸಂಬಂಧಪಟ್ಟದ್ದು, ಜಿಯಾಗ್ರಫಿಕಲ್. ಉತ್ತರ ಮತ್ತು ದಕ್ಷಿಣ ಇದು ಜಿಯಾಗ್ರಫಿಕಲ್ ನಾರ್ತ್, ಜಿಯಾಗ್ರಫಿಕಲ್ ಸೌತ್. ಉತ್ತರ ಮತ್ತು ದಕ್ಷಿಣ ಭೂಗೋಳಕ್ಕೆ ಸಂಬಂಧಪಟ್ಟದ್ದು. ಆದರೆ ವೇದಾಂತದಲ್ಲಿ ಹೇಳುವಾಗ ಉತ್ತರ ದಕ್ಷಿಣ ಅದು ಆತ್ಮನಿಗೆ ಸಂಬಂಧಪಟ್ಟಾಗ ಹೇಳ್ತಾರೆ. ಮನಸ್ಸು ಅಂತರ್ಮುಖ ಆದರೆ ಆತ್ಮನ ಕಡೆಗೆ ಹೋದರೆ ಉತ್ತರ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಮನಸ್ಸು ಮನಸ್ಸು ಇಂದ್ರಿಯಗಳ ಕಡೆಗೆ ಹೋದರೆ ಅದಕ್ಕೆ ದಕ್ಷಿಣ ಮುಖ ಅಂತ ಹೇಳ್ತಾರೆ. ಓಕೆ, ಇಂದ್ರಿಯಗಳ ಕಡೆಗೆ ಹೋಗೋದಂದರೆ ಇಂದ್ರಿಯ ವಸ್ತುಗಳಿದಾವಲ್ಲ, ಪ್ರತಿಯೊಂದು ವಸ್ತು, ಅದು ವಸ್ತು ಸತ್ಯ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದರೆ ಅದು ಇಂದ್ರಿಯಗಳಿಗೆ ಹೋಗೋದು. ಇದು ಶಿವಸ್ವರೂಪ ಎಲ್ಲೋ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡ್ರೆ ಅದು ಉತ್ತರ ದಕ್ಷಿಣ, ಉತ್ತರಮುಖ. ಮನಸ್ಸು ಉತ್ತರಮುಖ, ಮನಸ್ಸು ಇಂದ್ರಿಯಗಳ ವಸ್ತುಗಳು ಸತ್ಯ ಅಂತ ತಿಳ್ಕೊಂಡ್ರೆ ದಕ್ಷಿಣ ಮುಖ. ಅರ್ಥ ಆಯ್ತಾ? ಯಾವಾಗ ನಮ್ಮ ಮನಸ್ಸು ದಕ್ಷಿಣ ಮುಖ ಆಗುತ್ತೆ ಆವಾಗ ನಾವು ಮಾಯಲ್ಲಿ ಸಿಕ್ಕಾಕೊಡ್ತೀವಿ. ಅದಕ್ಕೆ ಹಿಂದಿನ ಕಾಲದವರು ಮೃತ್ಯುವಿನ ದಿಕ್ಕು ಅಂತ ಹೇಳಿದರು, ಮರ್ತ್ಯಲೋಕ ಅಂತ ಹೇಳಿದರು. ಅದನ್ನು ಪುನಃ ಪುನಃ ಜನ್ಮ ತೆಗೊಳ್ತೇವೆ ಅಂತ ಹೇಳಿದರು. ಇದು ಉತ್ತರ ದಕ್ಷಿಣ ದಿಕ್ಕುಗಳಿಗೆ ಸಂಬಂಧಪಟ್ಟಲ್ಲ, ಮನಸ್ಸಿನ ದಿಕ್ಕುಗಳಿಗೆ ಸಂಬಂಧಪಟ್ಟದು. ಮನಸ್ಸಿಗೆ ಉತ್ತರ ಅಂತ ಹೇಳಿದ್ರೆ ಆತ್ಮ, ದಕ್ಷಿಣ ಅಂದರೆ ವಸ್ತುಗಳು ಇಂದ್ರಿಯಗಳು. ಆಯಿತಾ? ಮನಸ್ಸಿಗೆ ಇದಕ್ಕೆ ಉತ್ತರ ದಕ್ಷಿಣ ಸಿಕ್ಕ ಸಂಬಂಧನೇ ಇಲ್ಲ. ಯಾವ ಉತ್ತರ ದಕ್ಷಿಣ ಆದರೆ ಅವ್ರು ಹೇಳಬೇಕಾದ್ರೆ ಯಾವುದೊಂದು ಶಬ್ದಗಳು ಉಪಯೋಗಿಸ್ಬೇಕಲ್ಲ, ನಮ್ಮ ಉಪಯೋಗಿಸಿ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮನಸ್ಸು ಆತ್ಮನ ಕಡೆ ತಿರುವುದಕ್ಕೆ ಉತ್ತರ ಅಂತ ಹೇಳಿದ್ರು. ಮನಸ್ಸು ಇಂದ್ರಿಯಗಳೇ ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ದಕ್ಷಿಣ ಅಂತ ಹೇಳಿದ್ರು. ಇಂದ್ರಿಯಗಳೇ ಸತ್ಯ ಅಂತ ಹೇಳಿದ್ರೆ ಅವನು ಊಟ ಮಾಡೋದು, ತಿಂಡಿ ತಿಂತು ಎಲ್ಲ ತಿಂತಾನೆ, ಆದರೆ ಎಲ್ಲವೂ ಬ್ರಹ್ಮಮಯ ಅಂತ ಅರಿಯಲ್ಲಿ ತಿಂತಾನೆ, ಎಲ್ಲವೂ ಶಿವಮಯ ಅಂತ. ಇದು ಕಾಣ್ತಾ ಇದೆ ಬಟ್ ನಿಜವಾಗಲಿ ಇರೋದು ಶಿವಸ್ವರೂಪ ಅಂತ ತಿಳ್ಕೊಂಡು ತಿಂತಾನೆ. ಆವಾಗೇನಾಗುತ್ತೆ, ಅದಕ್ಕೆ ಉತ್ತರ ದಿಕ್ಕು ಅಂತ ಹೇಳಿದರು. ಆ ದಕ್ಷಿಣಾಮೂರ್ತಿ ಅಂದರೆ ದಕ್ಷಿಣದ ಕಡೆ ತಿರ್ಕೊಂಡಿದ್ದಾರೆ ಅಂತ. ಯಾರು? ಸಾಕ್ಷಿ. ನಮ್ಮಲ್ಲಿರೋ ಸಾಕ್ಷಿ ಮನಸ್ಸನ್ನು ನೋಡ್ತಾ ಇದೆ. ಸಾಕ್ಷಿ ಯಾರನ್ನು ನೋಡ್ತಾ ಇರೋದು? ಮನಸ್ಸನ್ನು. ಆಯಿತಾ? ಮನಸ್ಸು ಇಂದ್ರಿಯಗಳಿಗೆ ಹೋದರೆ ದಕ್ಷಿಣಕ್ಕೆ, ಮನಸ್ಸು ಉತ್ತರದ ಕಡೆ ಹೋದರೆ ಆತ್ಮನಿಗೆ. ಆ ಮನಸ್ಸು ಉತ್ತರದ ಕಡೆ ಹೋದಾಗ ದಕ್ಷಿಣಾಭಿಮುಖವಾಗಿ ಸಾಕ್ಷಿ ಕಡೆ ನೋಡಿದ ಸಾಕ್ಷಿ ಕಾಣ್ತದೆ, ಸಾಕ್ಷಿ ಮನಸ್ಸನ್ನು ನೋಡ್ತಾ ಇದೆ. ಆಯಿತಾ? ಸೊ ಮನಸ್ಸು ಉತ್ತರಕ್ಕೆ ತಿರುಗಿ ಅಂದರೆ ಆತ್ಮನಿಗೆ ತಿರುಗಿ ಸಾಕ್ಷಿ ಏನು ನೋಡ್ತಾನೆ, ನೋಡ್ತಾನೆ, ಅದೇ ದಕ್ಷಿಣಾಮೂರ್ತಿ. ಅರ್ಥ ಆಗ್ತೀಯಾ? ಸಾಕ್ಷಿ ದಕ್ಷಿಣ ಕಡೆ ತಗೊಂಡು ನೋಡ್ತಾ ಇದ್ದಾನೆ, ದಕ್ಷಿಣ ದಿಕ್ಕಲ್ಲ, ದಕ್ಷಿಣ ಅಂದರೆ ಮನಸ್ಸಿನ ಕಡೆ ನೋಡ್ತಾ ಇದ್ದಾನೆ. ಮನಸ್ಸು ಉತ್ತರಕ್ಕೆ ತಿರ್ಬೋದು, ಆ ದಕ್ಷಿಣ ತಿರ್ಬೋದು. ಮನಸ್ಸು ದಕ್ಷಿಣ ತಿರುಗಂದ್ರೆ ಇಂದ್ರಿಯಗಳಿಗೆ ತಿರುತ್ತು, ಮನಸ್ಸು ಉತ್ತರಕ್ಕೆ ತಿರುಗಂದ್ರೆ ಆತ್ಮನಿಗೆ ತಿರುತ್ತು. ಆತ್ಮನಿಗೆ ತಿರ್ಕೊಂಡಾಗ ದಕ್ಷಿಣ ದಕ್ಷಿಣ ಮನಸ್ಸನ್ನು ನೋಡ್ತಾರೆ, ದಕ್ಷಿಣ ಸಾಕ್ಷಿ ಯಾವ ಕಡೆ ನೋಡ್ತಾ ಇದ್ದಾನೆ, ಈಗ ದಕ್ಷಿಣಾಭಿಮುಖ ನೋಡ್ತಾರೆ, ಆತ್ಮ ಉತ್ತರ ಕಡೆ ತಿರುತ್ತು. ಸೊ ಮನಸ್ಸು ಯಾವ ಕಡೆ ಯಾವಾಗ ನನ್ನ ಕಡೆ ಬರಲಿ ಅಂತ ಕಾಯ್ತಾ ಇದ್ದಾನೆ ದಕ್ಷಿಣಾಮೂರ್ತಿ ಅಂದರೆ ಸಾಕ್ಷಿ, ನಮ್ಮ ಸಾಕ್ಷಿ. ಸಾಕ್ಷಿ ಅಂದರೆ ಆತ್ಮ, ಆತ್ಮನೇ ಶಿವ, ಆ ದಕ್ಷಿಣಾಮೂರ್ತಿಯೇ ಶಿವ. ಅರ್ಥ ಆಗ್ತೀಯಾ? ಸೊ ಮನಸ್ಸು ಉತ್ತರದ ಕಡೆ ತಿರುವುದಕ್ಕೆ ಉತ್ತರಾಯಣ ಅಂತ ಹೇಳೋದು, ದಕ್ಷಿಣ ಕಡೆ ತಿರುಗು ದಕ್ಷಿಣಾಯಣ ಅಂತ ಹೇಳೋದು. ಉತ್ತರದ ಕಡೆ ತಿರುವುದು ಜ್ಞಾನದ ಕಡೆ ತಿರುವುದು, ದಕ್ಷಿಣದ ಕಡೆ ತಿರುವುದು ಅಂದರೆ ಅಜ್ಞಾನದ ಕಡೆ, ಅಜ್ಞಾನದಲ್ಲಿ ಇರುವುದು. ಇದು ಉತ್ತರಾಯಣ ದಕ್ಷಿಣಾಯಣ. ಆಯಿತಾ? ಇದು ಜ್ಞಾನ ಬಂದ ದಕ್ಷಿಣ ಮುಖವಾಗಿ ಕೂತಿದ್ದಾರೆ ಅಂದಮೇಲೆ ಇಂದ್ರಿಯಗಳು ದಕ್ಷಿಣಾಮೂರ್ತಿ ಸಾಕ್ಷಿ, ಸಾಕ್ಷಿಗೆ ಎಲ್ಲ ಕಡೆ ಮುಖನೇ. ಆದರೆ ಅವನು ಏನು ಮಾಡ್ತಾನೆ, ಮನಸ್ಸನ್ನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ನಮ್ಮ ಸಾಕ್ಷಿ ಯಾರನ್ನು ಗಮನಿಸ್ತಾ, ಮನಸ್ಸನ್ನು ಗಮನಿಸ್ತಾ ಇದೆ. ಮನಸ್ಸು ಉತ್ತರಕ್ಕೆ ತಿರ್ಬೋದು, ದಕ್ಷಿಣಕ್ಕೆ ತಿರ್ಬೋದು. ದಕ್ಷಿಣಕ್ಕೆ ಅಂದರೆ ಇಂದ್ರಿಯಗಳ ಕಡೆಗೆ. ಉತ್ತರಕ್ಕೆ ತಿರುಗಿದಾಗ ಸಾಕ್ಷಿ ಕಾಣ್ತಾನೆ. ಆವಾಗ ಸಾಕ್ಷಿಯ ಮುಖ ಯಾವುದಿದೆ? ದಕ್ಷಿಣ ಅಲ್ಲ, ದಕ್ಷಿಣ ಮೂರ್ತಿಗಳು ಅದು ಕಲ್ಪನೆ ಇರ್ಬೋದು. ಅಲ್ಲಲ್ಲ, ದಕ್ಷಿಣ ಮೂರ್ತಿಗಳು ದಕ್ಷಿಣಾಭಿಮುಖವಾಗಿ ಕುಳಿತಿದ್ದಾರೆ ಅಂದ್ರೆ ಅದೇ ಅದೇ ಅದು ಅದು ಅದನ್ನು ಏನು ಮಾಡ್ತಾರೆ, ನಮಗೆ ಈ ಆತ್ಮಜ್ಞಾನ ತತ್ವವನ್ನು ನಿಮಗೆ ವರ್ಣನೆಯ ಮೂಲಕ ಹೇಳ್ತಾರೆ. ಸೊ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ ಕೂತ್ಕೊಂಡಿದ್ದಾನೆ. ದಕ್ಷಿಣ ಉತ್ತರ, ಆ ಉತ್ತರ ದಕ್ಷಿಣ ದಿಕ್ಕುಗಳೆಲ್ಲ ಮನಸ್ಸಿನ ಮುಖಗಳು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಮನಸ್ಸಿನ ಮುಖಗಳು ಅಂತ ತಿಳ್ಕೊಂಡ್ರೆ ಇವಾಗ ಇಂದ್ರಿಯಗಳ ಕಡೆ ಹೋದಾಗ ದಕ್ಷಿಣ ದಿಕ್ಕು ಅಂತ ಆಧ್ಯಾತ್ಮಿಕವಾಗಿ ಹೌದು ಹೌದು ಅಂದರೆ
ದಕ್ಷಿಣಾಮೂರ್ತಿಗಳದ್ದು ಕಲ್ಪನೆ ಮಾಡಿದಾಗ ದಕ್ಷಿಣ ಮುಖವಾಗಿ ಮುಖ ಮಾಡಿದ್ದಾರೆ, ಇಂದ್ರಿಯ ಕಡೆಗೆ ಮುಖ ಆಯ್ತು, ಮನಸ್ಸಿನ ಕಡೆಗೆ ಮನಸ್ಸು, ಸಾಕ್ಷಿ ಯಾವಾಗಲೂ ಮನಸ್ಸನ್ನು ಗಮನಿಸ್ತಾ ಇರ್ತಾನೆ ಆಯ್ತಾ. ಮನಸ್ಸು ಆತ್ಮನ ಕಡೆ ತೆರೆದಾಗ ಅದಕ್ಕೆ ಏನು ಹೇಳ್ತಾರೆ, ಉತ್ತರ ದಿಕ್ಕು ಅಂತ ಹೇಳ್ತಾರೆ. ಆತ್ಮನ ಕಡೆ ಗ್ರಹಿಸಿದಾಗ ಏನು ಕಾಣ್ತಾರೆ, ಸಾಕ್ಷಿ ಕಾಣ್ತಾರೆ. ಈಗ ಸಾಕ್ಷಿಯ ಮುಖ ಯಾವುದು, ಮನಸ್ಸು ಉತ್ತರ ಕಡೆ ತಿರುಗಿದರೆ ನಮ್ಗೆ ಕಾಣ್ತಾ ಇರೋದು ಆತ್ಮ ಆಯಿತಾ. ಅಂದರೆ ಆತ್ಮನ ಅರಿವು, ಸಾಕ್ಷಿಯ ಅರಿವು ಆಗುತ್ತೆ. ಸಾಕ್ಷಿಯದ ಮುಖ ಯಾವುದು ಅವಾಗ ಮನಸ್ಸಿನ ದೃಷ್ಟಿಯಿಂದ, ದಕ್ಷಿಣ ಮುಖ. ಇದು ಎಲ್ಲ ಹೇಳ್ತಾ ಇರೋದು ಸಾಕ್ಷಿಗೆ ದಿಕ್ಕು, ಸಾಕ್ಷಿಗೆ ಯಾವ ದಿಕ್ಕುಗಳಿಲ್ಲ, ದಕ್ಷಿಣಾಮೂರ್ತಿ ಶಿವನಿಗೆ ಯಾವ ದಿಕ್ಕುಗಳಿಲ್ಲ, ಎಲ್ಲ ದಿಕ್ಕುಗಳು ಅವನಿದ್ದಾನೆ. ಆದರೆ ಮನಸ್ಸಿನ ದೃಷ್ಟಿಯಿಂದ ದಕ್ಷಿಣಾಭಿಮುಖ, ನನ್ನ ಕಡೆ ನೋಡ್ತಾ ಇದ್ದಾನೆ ಅಂತ. ಯಾರಿಗೆ, ಮನಸ್ಸಿಗೆ. ಅರ್ಥ ಆಯ್ತಾ, ಹೆವಿ ಆಯ್ತಾ ಅಥವಾ ಅರ್ಥ ಆಯ್ತಾ? ಸೊ ಮನಸ್ಸಿಗೆ ದಕ್ಷಿಣ ಅಭಿಮುಖ ಅಂದ್ರೆ ಉತ್ತರ ಕಡೆ, ಉತ್ತರ ಕಡೆ, ಉತ್ತರ ನಾನು ಉತ್ತರಕ್ಕೆ ತಿರುಗಿದಾಗ ನನ್ನ ಕಡೆ ನೋಡ್ತಾ ಇದ್ದಲ್ಲ ಸಾಕ್ಷಿ, ಹಾಗಾದ್ರೆ ದಕ್ಷಿಣಾಮೂರ್ತಿ ಅಂತ. ದಕ್ಷಿಣಾಮೂರ್ತಿ ಸರಿನೇ, ಅದು ಯಾವ ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ. ಆದ್ರೆ ಆತ್ಮ ದೃಷ್ಟಿಯಿಂದ ದಿಕ್ಕು ಇಲ್ಲ, ಎಲ್ಲ ದಿಕ್ಕುಗಳು, ಎಲ್ಲ ದಿಕ್ಕುಗಳು ದಿಕ್ಕೇ ಆತನ. ಆದ್ರೆ ಮನಸ್ಸಿನ ದೃಷ್ಟಿಯಿಂದ ಓ ದಕ್ಷಿಣದ ಕಡೆ ನಾನು ನೋಡ್ತಾ ಇದ್ದೇನೆ, ನನ್ನ ಯಾರು, ನಾನು ಉತ್ತರ ತಿರುಗಿದ್ದೇನೆ, ನಾನು ಆತ್ಮನ ಕಡೆ ತಿರುಗಿದ್ದೇನಲ್ಲ. ಕ್ಲಿಯರ್ ಆಯ್ತಾ? ಇದು ನಮ್ಮ ಪುರಾಣ ಮತ್ತು ಇತಿಹಾಸ ಮತ್ತು ವೇದಾಂತದಲ್ಲಿ ಎಲ್ಲ ಒಂದು ವರ್ಣನೆಯನ್ನು ಕೊಡ್ತಾರೆ, ಆ ವರ್ಣನೆಯನ್ನು ಅರ್ಥ ಮಾಡಿಕೊಂಡಾಗ ಈಗ ಅರ್ಥ ಆಗುತ್ತೆ. ಇಲ್ಲಿ ಏನಾಗುತ್ತೆ, ವರ್ಣನೆಯಲ್ಲೇ ಸಿಕ್ಕಾಕೊಂಡ್ಬಿಡ್ತೇವೆ. ಅವಾಗ ನಾವು ದಕ್ಷಿಣಾಮೂರ್ತಿ ಸಿಗಬೇಕಾದ್ರೆ ಎಲ್ಲೋ ಗುಡ್ಡ ಮೇಲೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು, ಅದು ಆಗಲ್ಲ ಅದು ಹಾಗೆ. ಅರ್ಥ ಆಯ್ತಾ? ಮತ್ತೆ ಮಾಡ್ತಾರೆ, ದಕ್ಷಿಣಾಮೂರ್ತಿ ಯಾವುದೋ ಕಾಲದಲ್ಲಿ ಇದ್ದರೂ ಅದು ಈಗ ಇಲ್ಲ ಅಂತ ಹೇಳ್ತಾರೆ, ಹಾಗಿಲ್ಲ. ದಕ್ಷಿಣಾಮೂರ್ತಿ ನನ್ನ ಆತ್ಮ, ನನ್ನ ಸಾಕ್ಷಿ ಆಯಿತಾ. ಆ ಉತ್ತರ ಮುಖ ಮತ್ತು ದಕ್ಷಿಣ ಮುಖ ನೋಡೋದು ನನ್ನ ಜೀವ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ನಮ್ಮಲ್ಲಿ ಏನಾಗಿದೆ, ತುಂಬ ನಮ್ಮ ಕನ್ಫ್ಯೂಷನ್ ಆಗ್ತದೆ ಅವ್ರು ಹೇಳೋ ರೀತಿ ಮತ್ತು ನಮಗೆ. ನಮಗೇನು ಹೇಳ್ತಾರೆ, ಪೂಜೆ ಮಾಡಬೇಕಾದ್ರೆ ನಾವು ಉತ್ತರ ಕಡೆ ತಿರುಗಿ ಮುಖ ಮಾಡಿ ಪೂಜೆ ಮಾಡಬೇಕಂತ ಹೇಳ್ತೇವೆ ಆಯಿತಾ. ಅದು ಉತ್ತರ ದಿಕ್ಕು. ಆದರೆ ಅವ್ರು ಹೇಳಿದ ಅರ್ಥ ಏನಂದರೆ, ಉತ್ತರ ಕಡೆ ಮುಖ ಮಾಡಿದಾಗ ಆತ್ಮನ ಕಡೆ ಮುಖ ಮಾಡಿ ಪೂಜೆ ಮಾಡಬೇಕು ಅಂತ. ನಾವು ಉತ್ತರ ದಿಕ್ಕಿಗೆ ಬಲವಂತ ಕೂತ್ಕೊಂಡು, ಗಟ್ಟಿಯಾಗಿ ಕೂತ್ಕೊಂಡು ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಮನಸ್ಸು ದಕ್ಷಿಣ ಕಡೆ ಹೋಗ್ತಾ ಇರ್ತದೆ. ಅವ್ರ ಮನಸ್ಸಿನ ದಿಕ್ಕಿನ ಕಡೆಗೆ ಹೇಳ್ತಾ ಇಲ್ಲ, ಅವ್ರ ಮನಸ್ಸಿನ ದಿಕ್ಕನ್ನು ಹೇಳ್ತಾ ಇದ್ದಾರೆ. ಮನಸ್ಸು ದಕ್ಷಿಣ ಕಡೆ ಇದ್ದಾಗ ಅಲ್ಲಿ ದಕ್ಷಿಣ ಮೂರ್ತಿ ಕಾಣದಾಗಿದೆ, ಉತ್ತರ ಮೂರ್ತಿ ಕಾಣಬೇಕಾಗ್ಬಿಡುತ್ತೆ. ಅಲ್ಲ, ಮನಸ್ಸು ದಕ್ಷಿಣ ಕಡೆ ಇದ್ರೆ ಇಂದ್ರಿಯಗಳೇ ಕಾಣ್ತವೆ, ದಕ್ಷಿಣ ಮೂರ್ತಿನೇ ಕಾಣಿಸಲ್ಲ, ಕಾಣಿಸಲ್ಲ. ಸೊ ಹಾಗಾಗ್ಬಿಟ್ಟು ನಮ್ಗೆ ಏನು ಹೇಳಿದ್ರು, ಪೂಜೆ ಮಾಡುವಾಗ ಉತ್ತರ ಕಡೆ ಮುಖ ಹಾಕಿ ಕೂತ್ಕೊಳ್ಳಿದ್ರೆ ನಾವು ಗಟ್ಟಿಯಾಗಿ ಎಲ್ಲ ಕಂಪಾಸ್ ಇಟ್ಕೊಂಡು ನೀರು ಇಟ್ಕೊಂಡು ಓ ಇದು ಉತ್ತರ ದಿಕ್ಕು ಅಂತ ಕಟ್ಟೆ ಕೂತ್ಕೊಂಡ್ಬಿಡ್ತೇವೆ. ಅವ್ರು ಹೇಳಿದ್ದು ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೊಳ್ಳಿ ಅಂತ. ಅಭಿಮುಖ ಅಂದ್ರೆ ಮನಸ್ಸಿಗೆ ಹೇಳ್ತಾ ಇರೋದು, ಮನಸ್ಸು ನಿಮ್ಗೆ ಯಾವುದೇ ದಿಕ್ಕಲ್ಲಿ ಕೂತ್ಕೊಂಡು ಆತ್ಮನವೇ ಹೋಗ್ಲಿ ಅಂತ. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಹಾಂ, ಕ್ಲಿಯರ್ ಆಗ್ತಿದೆ, ಕನ್ಫ್ಯೂಷನ್ ಆಗ್ತಿದೆಯೋ? ಸಿ, ಬಾಹ್ಯ ದಿಕ್ಕು ಭೌಗೋಳಿಕ ದಿಕ್ಕಿಗೂ ಮನಸ್ಸು ಆ ಹರಿಯುವ ದಿಕ್ಕಿಗೂ ವ್ಯತ್ಯಾಸ ಇದೆ. ಮನಸ್ಸು ಇಂದ್ರಿಯಗಳ ಕಡೆಗೆ ಹೋದರೆ ಇಂದ್ರಿಯಗಳೇ ಸತ್ಯ ಅಂತ ತಿಳ್ಕೊಂಡ್ರೆ ದಕ್ಷಿಣಾಭಿಮುಖ, ಮನಸ್ಸು ಆತ್ಮನೇ ಸತ್ಯ ಅಂದರೆ ಉತ್ತರಾಭಿಮುಖ. ಹೊರಗೆ ನೋಡ್ತಾ ಇರ್ಬೋದು, ಅಲ್ಲಿ ಹೊರಗೆ ನೋಡ್ತಾ ಇರೋದೆಲ್ಲ ಶಿವಸ್ವರೂಪ ಎಂದು ತಿಳ್ಕೊಂಡ್ರೆ ಉತ್ತರಾಭಿಮುಖನೇ ಆಯ್ತದು. ಆವಾಗ ನಾನು ಉತ್ತರ ಕಡೆ ತಿರುಗಿದ್ರೆ ನನ್ನ ಕಡೆ ಮುಖವಾಗಿ ನೋಡ್ತಾ ಇರಲ್ಲ ಸಾಕ್ಷಿ, ಅದು ದಕ್ಷಿಣಾಭಿಮುಖ. ನನ್ನ ಸಾಕ್ಷಿ ಅದನ್ನು ಮಾರ್ಗ. ಯಾರು ಜ್ಞಾನದ ಮಾರ್ಗದಲ್ಲಿ ಇರ್ತಾರೆ ಅವ್ರು ಬೆಳಕಿನ ಮಾರ್ಗದಲ್ಲಿ ಹೋಗ್ತಾರೆ, ಅದಕ್ಕೆ ಉತ್ತರಾಯಣ ಅಂತ ಹೇಳಿದ್ರು, ದೇವಯಾನ ಅಂತ ಹೇಳಿದ್ರು ಆಯ್ತಾ. ಯಾರು ಅಜ್ಞಾನದ ಕಡೆ ಹೋಗ್ತಾರೆ ಅದು ಪಿತೃಯಾನ ಅಂತ ಹೇಳಿದ್ರು, ಮತ್ತು ದಕ್ಷಿಣಾಯನ ಮಾರ್ಗ ಅಂತ ಹೇಳಿದ್ರು, ಅದಕ್ಕೆ ಕತ್ತಲೆ ಮಾರ್ಗ ಅಂತ ಹೇಳಿದ್ರು, ಉತ್ತರಾಯಣ ಕಡೆಗೆ ಉತ್ತರದ ಮಾರ್ಗ ಅಂತ ಹೇಳಿದ್ರು. ಇದನ್ನು ಸಾಮಾನ್ಯ ಜನರಿಗೆ ಹೇಗಪ್ಪ ಹೇಳೋದು ನೀವು? ಅವ್ರು ಹೇಳಿದ್ರು ಉತ್ತರಾಯಣ ಕಾಲದ ಹಬ್ಬ ಮಾಡಿ ಅಂತ ಹೇಳಿದ್ರು. ಆ ಉತ್ತರಾಯಣ ಕಾಲ ಹಬ್ಬದಲ್ಲಿ ಏನು ಮಾಡಿದ್ರು, ಒಂದು ಬೆಳಕಿಟ್ರು, ಬೆಳಕಿನ ಕಡೆ ಹೋಗಿ ಅಂತ. ಅದ್ರ ಬೆಳಕಂದ್ರೆ ಆ ಬೆಳಕಲ್ಲ ಅದು ಆಯಿತಾ. ಅದಕ್ಕೆ ಉತ್ತರಾಯಣ ಪರ್ವ ಕಾಲದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಒಂದು ಬೆಳಕು ಜ್ಯೋತಿ ಹಚ್ತಾರೆ ಆಯಿತಾ. ಅದು ಜ್ಯೋತಿ ಹಚ್ಚೋದು ಅದೆಲ್ಲ ಜನರಿಗೆ ಬೆಳಕಿನ ಕಡೆ ಹೋಗಿಯಪ್ಪ ಅಂತ. ಆದರೂ ಫಿಸಿಕಲ್ ಬೆಳಕಲ್ಲಪ್ಪ, ಅರಿವಿನ ಬೆಳಕು. ಅರ್ಥ ಆಯ್ತಾ? ಏನಾಗುತ್ತೆ, ಈ ವೇದಾಂತ ಪುರಾಣಗಳಲ್ಲಿ ಸಾಂಕೇತಿಕ ಭಾಷೆಯಲ್ಲಿ ಹೇಳ್ತಾರೆ. ಆ ಸಾಂಕೇತಿಕ ಭಾಷೆಯಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ತಿದ್ರೆ ನಾವೇನು ಮಾಡ್ತದೆ, ಅದನ್ನು ಬಾಹ್ಯ ದೃಷ್ಟಿಯಿಂದ ನೋಡ್ತೇವೆ. ಅದಕ್ಕೆ ಸಾಂಕೇತಿಕ ಭಾಷೆಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಗುರುಗಳಿಂದ ತಿಳ್ಕೋಬೇಕು. ನಾವು ಗುರುಗಳಿಂದ ತಿಳ್ಕೊಳ್ತೀವೋ, ನಮ್ಮ ಬಾಯಿಗೆ ಬಂದಾಗ ತಿಳ್ಕೊಳ್ತೇವೆ.
ಈಗ ಫಿಸಿಕಲ್ ಆಗಿ ದಕ್ಷಿಣಾಯಣ ಒಂದು 6 ತಿಂಗಳು, ಉತ್ತರಾಯಣ ಅಂದ್ರೆ 1 ತಿಂಗಳು ಅಂತ ಮಾಡ್ಕೊಂಬಿಟ್ಟು ನಾವು. ಉತ್ತರಾಯಣದಲ್ಲಿ ಏನಾದ್ರು ಹೋದ್ರೆ ಸ್ವರ್ಗ ಇಲ್ಲ, ಉತ್ತರ ಸಿಗುತ್ತೆ. ಸ್ಟಾಪ್ ದಿಸ್. ನೋಡಿ, ವೇದ ಕಾಲದಲ್ಲಿ ಉತ್ತರಾಯಣ ಮಾರ್ಗ ದಕ್ಷಿಣಾಯಣ ಮಾರ್ಗ ಅಂತ ಹೇಳಿದರು. ಆದರೆ ನಾನು ಉತ್ತರಾಯಣ ಮಾರ್ಗ ದಕ್ಷಿಣಾಯಣ ಮಾರ್ಗ ನಿಜವಾದ ಅರ್ಥ ಹೇಳಿದೆ. ಉತ್ತರ ಅಂದರೆ ಆತ್ಮನ ಕಡೆ ಹೋದಕ್ಕೆ ಉತ್ತರಾಯಣ, ಜ್ಞಾನದ ಕಡೆಗೆ ಉತ್ತರಾಯಣ ಉತ್ತರಾಯಣ, ಅಜ್ಞಾನದ ಕಡೆಗೆ ದಕ್ಷಿಣಾಯಣ ಅಂತ. ಆದರೆ ಅವರಿಗೆ ಸಮಸ್ಯೆ ಅಂದರೆ ವೇದ ಕಾಲದ ಋಷಿಗಳಿಗೆ ಅದನ್ನು ಜನರಿಗೆ ಹೇಳಬೇಕಲ್ಲ, ಜನರಿಗೆ ಹೇಗೆ ಹೇಳೋದು ಆಯಿತಾ? ಆತ್ಮಜ್ಞಾನ ಸುಲಭವಾಗಿ ಹೇಳೋಕ್ಕಾಗಲ್ಲ. ಆತ್ಮಜ್ಞಾನ ಹೇಳಬೇಕಾದ್ರೆ ಆತ್ಮಜ್ಞಾನ ಗುರು ಹೇಳಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು, ದೇವಸ್ಥಾನ ಮಾಡಿದರು, ಪೂಜೆ ಮಾಡಿದರು, ಎಲ್ಲ ಮಾಡಿದರು, ಒಂದು ಸಿಸ್ಟಮ್ ಮಾಡಿದರು. ಆ ಸಿಸ್ಟಮ್ ಮೂಲಕ ನೀವು ಮಾಡ್ತಾ ಇರಿ, ಆದರೆ ಆ ಸಿಸ್ಟಮಿನ ನಿಜವಾದ ಅರ್ಥ ತಿಳ್ಕೊಂಡಾಗ ನಿಮ್ಗೆ ಗುರುಗಳು ಬರ್ತೀರ ಅಂತ, ಗುರುಗಳ ಹತ್ರ ಬರ್ತೀರಂತ. ಅದು ಅಷ್ಟೊಳಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ಆಯಿತಾ. ಉತ್ತರಾಯಣ ಅಂದರೆ ಬೆಳಕಿನ ಕಡೆ, ಆವಾಗ ಬೆಳಕು ಜಾಸ್ತಿ ಆಗುತ್ತಾ ಹೋಗುತ್ತೆ ಯಾವ ಉತ್ತರಾಯಣ ಕಾಲದಲ್ಲಿ. ದಕ್ಷಿಣ ಕಾಲದಲ್ಲಿ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರು ಏನೇಳಿದರು, ಉತ್ತರಾಯಣ ಕಾಲದಲ್ಲಿ ಪುಣ್ಯಕಾಲ ಆಯಿತಾ, ದಕ್ಷಿಣಾಯನ ಕಾಲದಲ್ಲಿ ಕರ್ಮಗಳನ್ನು ಮಾಡಿ. ಅದು ಭೌಗೋಳಿಕ ಸಂಬಂಧ, ಭೌಗೋಳಿಕ ಸಂಬಂಧ ಇದೆ. ದಕ್ಷಿಣ ಕಾಲದಲ್ಲಿ ಏನು ಮಾಡ್ತಾರೆ, ಬೀಜ ಬಿತ್ತಾರೆ, ಉತ್ತರಾಯಣದಲ್ಲಿ ಫಲ ಬರ್ತದೆ. ಗದ್ದೆಯಲ್ಲಿ, ಗದ್ದೆಯಲ್ಲಿ ಬೀಜ ಬಿತ್ತಿದಾಗ ಉತ್ತರಾಯಣ ಕಾಲದಲ್ಲಿ ಫಸಲು ಮಾಡ್ತಾರೆ. ಸೊ ಹಾಗೆ ನೀವು ದಕ್ಷಿಣಾಯನ ಕಾಲದಲ್ಲಿ ಅವ್ರಿಗೆ ಹೇಳೋ ಎಕ್ಸಾಂಪಲ್ ಹೇಳೋದು, ನೀವು ದಕ್ಷಿಣಾಯನ ಕಾಲದಲ್ಲಿ ನೀವು ಕರ್ಮ ಮಾಡಿದರೆ ಉತ್ತರಾಯಣ ಕಾಲದಲ್ಲಿ ನಿಮ್ಗೆ ಫಲ ಬರ್ತದೆ, ಅಂದರೆ ಜ್ಞಾನ ಬಂದಾಗ ಫಲ ಬರ್ತದೆ ಅಂತ ಹೇಳ್ತಾರೆ. ಬಟ್ ನಮಗೆ ಅದು ಉತ್ತರಾಯಣ ದಕ್ಷಿಣಾಯನ ಕಾಲಗಳೇ ಆಗಿ ಉಳ್ಕೊಂಡು ಆಯಿತಾ. ಅದನ್ನು ಇನ್ನೊಂದು ರೀತಿ ಹೇಳಬೇಕಾದ್ರೆ ನಿಮಗೆ, ಅವರು ಮಾಡಿದವರು ಜ್ಞಾನಿಗಳು, ಅರಿವಿದ್ದವರು. ಅವರು ಅರಿವಿಲ್ಲದಿದ್ದವ್ರಿಗೆ ಹೇಳಬೇಕು. ಅದು ಹೇಗೆ ಹೇಳೋದು? ಆತ್ಮಜ್ಞಾನ ಇಲ್ಲದಿದ್ದವ್ರಿಗೆ ಆತ್ಮಜ್ಞಾನದ ವಿಷಯ ಹೇಳಬೇಕು. ಹೇಗೆ ಹೇಳೋದು? ಆತ್ಮಜ್ಞಾನ ಇದ್ದವ್ರು ಕಣ್ಣಿದ್ದವ್ರು ಅಂತ ಹೇಳೋದು, ಆತ್ಮಜ್ಞಾನ ಇದ್ದವ್ರು ಕುರುಡು ಅಂತ ಹೇಳೋದು, ಕುರುಡು ಅಂತ ಹೇಳೋದು. ಒಬ್ಬ ಕುರುಡ ಬಂದು ಕಣ್ಣಿದ್ದವ್ರು ಅಂತ ಕೇಳ್ತಾನೆ, ನನಗೆ ಬಿಳಿ ಬಣ್ಣ ಅಂದರೆ ಏನು ಅಂತ ಹೇಳ್ಕೊಡಿ ಅಂತ. ಇವ್ರು ಹೇಗೆ ಹೇಳೋದು ಬಿಳಿ ಬಣ್ಣ ಅಂತ ಇವನಿಗೆ? ಸರಿ ನೋಡಪ್ಪ, ಬಿಳಿ ಬಣ್ಣ ಅಂದರೆ ನೋಡು ಹೀಗಿದೆ, ಈ ಗೋಡೆ ಇದೆಯಲ್ಲ ಅದು ಮುಟ್ಟು ನೋಡು, ಅದೇ ಬಿಳಿ ಬಣ್ಣ ಅಂತ ಹೇಳ್ತಾರೆ. ಓ, ನನ್ಗೆ ಗೊತ್ತಾಯ್ತು ಸ್ವಾಮಿ, ಬಿಳಿ ಬಣ್ಣ ಅಂದರೆ ಗಟ್ಟಿ ಅಂತ ಹೇಳ್ತಾನೆ ಅವನು ಆಯಿತಾ. ಸರಿ, ಅಲ್ಲಲ್ಲಪ್ಪ, ಬಿಳಿ ಬಣ್ಣ ಅಂದರೆ ಗಟ್ಟಿ ಅಲ್ಲ, ಇವನಿಗೆ ಬಹಳ ಗಟ್ಟಿ ಅಂತ ಕನ್ಫ್ಯೂಷನ್ ಆಯಿತು. ಬೇಡ, ಗಟ್ಟಿ ಅಲ್ಲ, ಬಿಳಿ ಬಣ್ಣ ಅಂದರೆ ಹಾಲಿನಾಗಿರುತ್ತೆ, ಹಾಲು ಹೇಗಿರುತ್ತೆ ನೋಡು, ಹಾಲು. ಹಾಂ, ಬಿಳಿ ಬಣ್ಣ ಅಂದರೆ ತಣ್ಣಗಿರುತ್ತೆ, ಬಿಳಿ ಬಣ್ಣ ಅಂದರೆ ರುಚಿಯಾಗಿರುತ್ತೆ ಅಂತ ಹೇಳ್ದ ಅವನು ಆಯಿತಾ. ಇಲ್ಲಪ್ಪ ಹಾಗಲ್ಲ, ಅರ್ಥ ಆಗಿಲ್ಲ ನಿಮಗೆ. ಬಿಳಿ ಬಣ್ಣ ಅಂದರೆ, ಬಿಳಿ ಬಣ್ಣ ಅಂದರೆ ಬಾತುಕೋಳಿಯ ಬಿಳಿ ಬಣ್ಣ ಅಂತ, ಬಾತುಕೋಳಿ ಹೇಗಿರುತ್ತೆ ಇರುತ್ತೆ. ಹಾಂ, ಮುಟ್ಟಿ ನೋಡ್ದು ಅವನು, ನನಗೆ ಗೊತ್ತಾಯ್ತು ಸ್ವಾಮಿ, ಬಿಳಿ ಬಣ್ಣ ಅಂದರೆ ಹೀಗಿರ್ತದೆ. ಸೊ ಏನಾಗ್ತದೆ ಅಂದರೆ, ಜ್ಞಾನಿಗಳು ತಮ್ಮ ಅನುಭವವನ್ನು ಬೇರೆಯವರೊಟ್ಟಿಗೆ ಹಂಚಿಕೊಂಡಾಗ, ಅವರು ಹೇಳೋ ಶಬ್ದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಜನ. ಅವರು ಉತ್ತರಾಯಣ ಹೇಳಿದ್ದು ಆತ್ಮನಗ್ರಹ ಓದಕ್ಕೆ, ನಮ್ಮ ಉತ್ತರಾಯಣ ಬೆಳಗ್ಗೆ ಸೂರ್ಯನ ಬೆಳಕು. ಅರ್ಥ ಆಗ್ತೀಯಾ? ಹೆವಿ ಐತೇನ್ರಪ್ಪ ಇದನ್ನು, ಈ ಹಬ್ಬಗಳೆಲ್ಲ ಬೇರೆ ಬೇರೆ ಅರ್ಥ ಕೊಟ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಅನಂತ ಪದ್ಮನಾಭ ವ್ರತ. ಅನಂತ ಪದ್ಮನಾಭನ ಬಗ್ಗೆ ಹೇಳೋಣ. ಸರಿನಾ? ಇವತ್ತು ಶುಭ ದಿನ, ಅನಂತ ಪದ್ಮನಾಭನ ವ್ರತ. ಸೊ ಅನಂತ ಪದ್ಮನಾಭ ವ್ರತ ಇದು ಏನಾಗಬೇಕು ನಿಮಗೆ ಇವತ್ತು ವಿಶೇಷ?